ಒಂದು ಮೂರ್ ಸರಿ ಹೊರಗಿಂದ ತರಿಸ್ತಾರೆ ಫ್ರೆಂಡ್ಸ್. ಚೀಸ್ ಐಟಮ್ ತಿಂತೀನಿ ಫ್ರೆಂಡ್ಸ್, ಫುಲ್ ದಪ್ಪ ಆಗ್ತಿದ್ದೀನಿ ಫ್ರೆಂಡ್ಸ್. ಹಾಯ್, ಎಲ್ರಿಗೂ ನಮಸ್ಕಾರ. ಯಾರ ಫಸ್ಟ್ ಟೈಮ್ ಒಂದು ಚಾನಲ್ ವಿಸಿಟ್ ಮಾಡ್ತಿದ್ರೆ ವೆಲ್ಕಮ್ ಟು ಅವರ್ ಚಾನೆಲ್. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಅಲ್ಲಿ ನಿಮ್ ಜೊತೆ ನಾನು ಸಾಕಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಪ್ರೆಗ್ನೆಂಟ್ ಆದಾಗ ಗೊತ್ತಿಲ್ಲದೆ ತುಂಬಾ ಮಿಸ್ಟೇಕ್ ಮಾಡಿದ್ದೆ. ಅದೇನ್ ಮಿಸ್ಟೇಕು ಎಂತ ಅಂತ ಇವತ್ತಿನ ವ್ಲಾಗ್ ಅಲ್ಲಿ ನೀವು ನೋಡ್ತೀರಾ. ಹಾಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಇರುವಾಗ ನಾನು ಯಾವ ಫುಡ್ನ ಅವಾಯ್ಡ್ ಮಾಡಿದ್ದೆ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಅಂತ ನಿಮ್ಗೆ ಇವತ್ತು ನಾನು ಹೇಳ್ತೀನಿ. ಪ್ರೆಗ್ನೆನ್ಸಿ ಸೀರೀಸ್ ಇದು ಇವತ್ತಿನ 4ನೇ ವಿಡಿಯೋ. ಆಲ್ರೆಡಿ 3 ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ಪ್ಲೇಲಿಸ್ಟಿಗೆ ಹೋಗಿ ನೀವು ಚೆಕ್ ಮಾಡ್ಬೋದು ಯಾವ್ಯಾವ 3 ವಿಡಿಯೋ ಅಂತ. ಯಾರೆಲ್ಲ ನೋಡಿಲ್ವೋ ಪ್ಲೀಸ್ ನೋಡಿ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು ಫ್ಯೂ ಡೇಸ್ಗೆ ಅಜ್ಜಿ ಊರಿಗೆ ಹೋಗಬೇಕಾಗಿತ್ತು. ಅಜ್ಜಿ ಊರಿಗೆ ಹೋಗಿ ಮಮ್ಮಿನ ಕಳಿಸ್ಕೊಡ್ತೀನಿ ಅಂತ ಅಂದಿದ್ರು. ಬಟ್ ಮಮ್ಮಿ ಹೇಳಿದ್ರು 2 weeks ಆದ್ಮೇಲೆ ನಾನು ಬರ್ತೀನಿ, ಇಲ್ಲೆಲ್ಲ ಏನೇನು ಕೆಲಸ ಇದೆ ಅದನ್ನೆಲ್ಲ ಮಾಡಿಕೊಡ್ದೆ ಅದಾದ್ಮೇಲೆ ನಾನು ಬರ್ತೀನಿ ಅಂತ ನನ್ನ ಹತ್ರ ಹೇಳಿದ್ರು. ನನ್ನ ಹತ್ರ ಹೇಳಿದ್ರು 2 weeks ಹೆಂಗಾದರೂ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗು, ಅದಾದ್ಮೇಲೆ ನಾನು ಬಂದು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ. ಅಮ್ಮ 2 weeks ಆದ್ಮೇಲೆ ಬರೋದು ಅಂತ ಅಂದರೆ ಕುಕ್ಕಿಂಗ್ ಕೆಲಸ ನಾನೇ ಮಾಡಬೇಕು. ನನಗೆ ಬ್ರೇಕ್ಫಾಸ್ಟಿಗೆ ಮಾಡೋಕ್ಕೆ ಬರೋದೇ 2-3 ಐಟಮ್ ಅಷ್ಟೇ. ಆಮೇಲೆ ಲಂಚ್ ಮತ್ತು ಡಿನ್ನರ್ಗೂ ಅಷ್ಟೇ, ಒಂದು 2-3 ಸಾಂಬಾರು ಮಾಡೋಕ್ಕೆ ಬರುತ್ತೆ. ಅದು ಅಷ್ಟೊಂದು ರುಚಿ ಆಗಲ್ಲ. ಆ ಟೈಮಲ್ಲಿ ನಾವು ಹೊರಗಡೆ ಎಲ್ಲ ಆರ್ಡ್ರ್ ಮಾಡ್ತಿದ್ವಿ. ಏನು ಹೊರಗಡೆಯಿಂದ ಆರ್ಡ್ರ್ ಮಾಡ್ತಿದ್ವಿ ಅಂತ ನೋಡ್ಕೊಂಡ್ಬನ್ನಿ. ಆಗೋ ಕಾರಣನೇ ಒಬ್ರು ಪ್ರತಿ ವಾರಕ್ಕೆ ಒಂದು 3 ಸರಿ ಹೊರಗಿಂದ ತರಿಸ್ತಾರೆ ಫ್ರೆಂಡ್ಸ್. ಚೀಸ್ ಐಟಮ್ ತಿಂತೀನಿ ಫ್ರೆಂಡ್ಸ್, ಫುಲ್ ದಪ್ಪ ಆಗ್ತಿದ್ದೀನಿ ಫ್ರೆಂಡ್ಸ್. ಕ್ರೇವಿಂಗ್, ಒಂದಿನ ಬಿಟ್ಟು ಒಂದಿನ ಕ್ರೇವಿಂಗ್ ಆಗದ್ರಿ. ಆದ್ರೂ ನಮ್ ಮೋಸ್ಟ್ ಆಫ್ ದಿ ಟೈಮ್ ಅಟ್ಲೀಸ್ಟ್ 2 days ಆರ್ಡರ್ ಮಾಡ್ತೀವ. ಯಾರು ಮಾಡಲ್ಲ, ನಾವು ಮಾಡ್ತೀವಿ. ಇವತ್ತು ದಾಲ್ ಮಾಡಿದ್ದೆ, ಬಟ್ ಏನಾಗಿದೆ ಅಂತ ಅಂದರೆ ದಾಲಿಗೆ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ಅದು ತಿನ್ನಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಇವ್ರು ಹೇಳಿದ್ರು ನಾನು ಹೊರಗಡೆಯಿಂದ ಆರ್ಡರ್ ಮಾಡ್ತೀನಿ ಅಂತ ಆರ್ಡರ್ ಮಾಡಿದ್ದಾರೆ. ನಾವು ಜಂಕ್ ಫುಡ್ನ ಆರ್ಡರ್ ಮಾಡ್ತಿದ್ವಿ, ಬರ್ಗರ್ ಅಥವಾ KFC, ಪಿಜ್ಜಾ ಆ ಥರದ್ದೇ ಎಲ್ಲ ಆರ್ಡರ್ ಮಾಡ್ತಿದ್ದಿದ್ದು. ಅದಾದ್ಮೇಲೆ ನಮಗೆ ರಿಯಲೈಸ್ ಆಯಿತು, ಇಲ್ಲ ನಾನು ಇವಾಗ ಪ್ರೆಗ್ನೆಂಟ್ ಆಗಿದ್ದೀನಿ. ಮತ್ತು ಪ್ರಮತ್ ಅವರು ಹೇಳ್ತಾ ಇದ್ರು ಮಿನಿ ಇದ್ದಾನೆ, ಮಿನಿಗೋಸ್ಕರ ಅವರು ನಾವು ಹೆಲ್ದಿ ಫುಡ್ ತಿನ್ನಬೇಕು ಅಂತ. ಓಕೆ, ನಿಮ್ಗೆ ನಾನು ಹೇಳಿಲ್ಲ ಅಲ್ಲ, ನಾನು ನಮ್ಮ ಬೇಬಿನ ನಾವು ಮಿನಿ ಅಂತ ಕರಿತೀವಿ. ಯಾಕಂತ ಅಂದರೆ ನನ್ನನ್ನು ಪ್ರೀತಿಯಿಂದ ಪ್ರಮತ್ ಅವರು ಬೇಬಿ ಅಂತ ಕರೀತಾರೆ, ನಾನು ಪ್ರಮತ್ ಅವ್ರನ್ನ ಪ್ರೀತಿಯಿಂದ ಬೇಬಿ ಅಂತ ಕರಿತೀನಿ. ಸೊ ಈ ಬೇಬಿ ಮಿಡಲಲ್ಲಿ ಇನ್ನೊಂದು ಬೇಬಿ ಅಂತಂದರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತಲ್ಲ, ಹಾಗಾಗಿ ನಾವು ನಮ್ಮ ಪಾಪು ಹೆಸರನ್ನು ಮಿನಿ ಅಂತ ಇಟ್ಟಿದ್ದೀವಿ. ಸೊ ಮಿನಿಗೋಸ್ಕರ ಹೆಲ್ದಿ ಫುಡ್ ತಿನ್ನಬೇಕು ಅಂತ ಡಿಸೈಡ್ ಮಾಡಿದ್ವಿ. ಬನ್ನಿ, ಏನೇನು ನಾವು ಶಾಪಿಂಗ್ ಮಾಡಿದ್ವಿ ನೆಕ್ಸ್ಟ್ ಅಂತ ನೋಡ್ಕೊಂಬನ್ನಿ. ನಂಗೆ ಇವಾಗೆಲ್ಲ ತಗ್ಸ್ಕೊಡ್ತೀಯಾ? ಫುಲ್ ಕ್ರೇವಿಂಗ್ ಇದೆ ನಂಗೆ. ನಂಗೆ ಪಾನಿಪುರಿ, ಮಸಾಲ ಪುರಿ ಬೇಕು. ಮಸಾಲ ಪುರಿ ಅಂತ ಪಾನಿಪುರಿ ಸಾಕು. ಕ್ರೇವಿಂಗ್ ಫುಲ್ ಕ್ರೇವಿಂಗ್ ಅಲ್ಲ ನಂಗೆ ಇದೆಲ್ಲ ಶಾಪಿಂಗ್ ಮಾಡಿದ್ವಿ ನಾವು. ಸೊ ನಾನು ಇವಾಗ ಕನ್ಸೀವ್ ಆಗಿದ್ದೀನಿ, ನನಗೀಗ 5 weeks ಕಂಪ್ಲೀಟ್ ಆಯ್ತು. ಡಾಕ್ಟರ್ ನಂಗೆ ಸಜೆಸ್ಟ್ ಮಾಡಿದ್ರು ಲೈಕ್ ನೀರೆಲ್ಲ ಜಾಸ್ತಿ ಕುಡಿಬೇಕು ಮತ್ತೆ ಫ್ರೂಟ್ಸ್ ಎಲ್ಲ ತಿನ್ಬೇಕು ಅಂತ. ನಾನು ಹೇಗೆ ಮುಂಚೆಲ್ಲ ಹೆಂಗಿದ್ದೆ ಅಂತ ಅಂದ್ರೆ ಫುಲ್ ಡೇಗೆ ನಾನು 1 cup ನೀರು ಕುಡಿಯೋದೇ ಕಷ್ಟದಲ್ಲಿ ಕುಡಿತಿದ್ದೆ. ನೀರು ಕುಡಿಯೋ ಅಭ್ಯಾಸ ಎಲ್ಲ ಇರಲಿಲ್ಲ. ಇವಾಗ 3 liters ಆರು ಅಟ್ಲೀಸ್ಟ್ ನಾನು ಕುಡಿಲೇಬೇಕು. ಬಟ್ ನನ್ಗೆ ಅಭ್ಯಾಸ ಇಲ್ಲಲ್ಲ ಅಂತ ನಾನು ಅದಕ್ಕೆ ಏನ್ ಮಾಡಿದೀನಿ ಅಂದ್ರೆ ಜ್ಯೂಸ್ಗಳನ್ನ ಆರ್ಡರ್ ಮಾಡಿದ್ದೀನಿ. ಹಾಗಾಗಿ ಜ್ಯೂಸ್ನ ಒಂದು ಸ್ವಲ್ಪ ಕುಡಿತೀನಿ. ಆಲ್ಟರ್ನೇಟ್ 3 liters ನೀರು ಕುಡಿಯೋ ಬದಲು ಈ ತರ ಲಿಕ್ವಿಡ್ ಐಟಮ್ನ ಆರ್ಡರ್ ಮಾಡಿದ್ದೀನಿ. ಸೊ ನಂಗೆ ಲಿಚೀಸ್ ಫ್ಲೇವರ್ ತುಂಬಾನೇ ಇಷ್ಟ ಆಗುತ್ತೆ. ಸೊ ಫಸ್ಟ್ ಲಿಚಿ. ಲಿಚಿ ಯಾವ್ದು? ಇದು ಪೇಪರ್ ಬೋಟ್, ಇದು ಅಷ್ಟೇ ಲಿಚಿನೇ. ಬಟ್ ಇದು ಬೇರೆ ಬ್ರ್ಯಾಂಡ್ ಇಂದ ಆರ್ಡರ್ ಮಾಡಿದ್ದೆ, ಅದನ್ನ ತಗೊಂಡ್ ಬಂದಿದ್ದು. ಆ್ಯಂಡ್ ಮ್ಯಾಂಗೋ, ಇದು ಚೆನ್ನಾಗಿರುತ್ತೆ ಅಂತ ನಿಂಗೆ ಹೆಂಗ ಗೊತ್ತಾಯ್ತು? ನಾನು ಇದು ಟ್ರೈ ಮಾಡಿದ್ದೆ ಆಕ್ಚುಲಿ ಮುಂಚೆನೆ, ಬಟ್ ಇದನ್ನೆಲ್ಲ ನಾನು ಇವಾಗ ಟ್ರೈ ಮಾಡಿ. ಮ್ಯಾಂಗೋ ಹೆಂಗಿದ್ರು ನಾರ್ಮಲ್ ಆಗಿರುತ್ತೆ, ಗ್ರೀನ್ ಆಪಲ್ ಹೆಂಗಿದೆ ಅಂತ ನೋಡ್ಬೇಕು, ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಗ್ರೀನ್ ಆಪಲ್ ಚಾಕ್ಲೇಟ್ ಎಲ್ಲ ಮುಂಚೆ ಬರ್ತಿತ್ತಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗೆ ಅವಾಗ. ಇದು ಪೇಳೆ ಆಕ್ಚುಲಿ ನಂಗೆ ಇಷ್ಟ ಇಲ್ಲ, ಒಂದ್ ಸ್ವಲ್ಪ ಕಟ್ಟ ಕಟ್ಟ ಟೈಪ್ ಇರುತ್ತೆ. ಕಟ್ಟ ಕಟ್ಟ ಟೈಪ್ ಇದ್ದಿಲ್ಲ, ಕಟ್ಟನೇ ಇರುತ್ತೆ, ಸ್ವೀಟ್ ಇರುತ್ತೆ ನೋಡ್ಬೇಕು. ಕಟ್ಟ
ಕಟ್ಟ ಲಿಟಲ್ ಸ್ವೀಟ್ ಹಂಗೆ. ಸೊ ಸ್ವೀಟ್ ಎಲ್ಲ ಸ್ವೀಟ್ ಸ್ವೀಟ್ ಆಗೋದು ಬೇಡ ಅಂತ. ಬಟ್ ನಂಗೆ ಇವಾಗ ಆಕ್ಚುಲಿ ನಂಗೆ ಸ್ವೀಟ್ ಅಂದ್ರೆ ಇಷ್ಟ, ಬಟ್ ಇವಾಗ ಸ್ವೀಟ್ ಇಷ್ಟನೇ ಆಗ್ತಿಲ್ಲ, ಬಟ್ ಲಿಕ್ವಿಡ್ ಐಟಮ್ ಇಷ್ಟ ಆಗುತ್ತೆ. ಅದಾದ್ಮೇಲೆ ಕಾರ್ನ್ ಆರ್ಡರ್ ಮಾಡಿದೀನಿ, ಬೆಲ್ಲ. ಇವಾಗ ಏನಾದ್ರು ಸಲಾಡ್ ಅಥವಾ ಏನಾದ್ರು ಗ್ರೀನ್ ಗ್ರಾಮ್ ಆತರ ಏನಾದ್ರು ಮಾಡ್ಕೊಳಕ್ ಬೇಕಾಗತ್ತೆ ಅಂತ. ಅದಾದ್ಮೇಲೆ ಚಿಕ್ಕ ಆರ್ಡರ್ ಮಾಡಿದೆ, ವಾಟರ್ ಮೆಲನ್ ಇದೆ. ಅದಾದ್ಮೇಲೆ ಮ್ಯಾಗಿ ತಗೊಂಡ್ಬಂದೆ, ಬಟ್ ನಂಗೆ ಗೊತ್ತಿಲ್ಲ ನಾನು ತಿನ್ಬೋದಾ ಇಲ್ವಾ ಅಂತ, ಅದನ್ನ ನಾನು ಚೆಕ್ ಮಾಡ್ಬೇಕು, ಬಟ್ ತಂದಿದೀನಿ. ಆಮೇಲೆ ಇವಾಗ ನನ್ನ ಸ್ಟ್ರೈಟ್ನಿಂಗ್ ಎಲ್ಲ ಹೋಗಿದೆ ಅಲ್ಲ, ಸೊ ನಾನು ಇವಾಗ ಶಾಂಪು ಕೂಡ ಚೇಂಜ್ ಮಾಡಿದೀನಿ, ಶಾಂಪು ಮತ್ತೆ ಕಂಡೀಷನ್ ತಗೊಂಡ್ಬಂದೆ. ಅದಾದ್ಮೇಲೆ ಲೋಷನ್, ನನ್ನ ತ್ರೀ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋಷನ್ ಇದೆ, ಬಟ್ ಇದು ಒಂದು ಇರ್ಲಿ ಅಂತ. ಇದು ನಂಗೆ ಆಕ್ಚುಲಿ ಇಷ್ಟ ಆಗ್ತಿತ್ತು ಮುಂಚೆ, ಇಂಜಿನಿಯರಿಂಗ್ ಟೈಮ್ ಎಲ್ಲ ಯೂಸ್ ಮಾಡ್ತಿದ್ದೆ, ಹಾಗಾಗಿ ಇದನ್ನು ತಗೊಂಡ್ಬಂದಿದ್ದೀನಿ. ಇದು ಬಾತ್ರೂಮ್ಗೆ, ಅದನ್ನು ತುಂಬಾ ಇವಾಗ ಕ್ರೇವಿಂಗ್ ಎಲ್ಲ ಜಾಸ್ತಿ, ಚಾಟ್ಸ್ ತಿನ್ಬೇಕು ಅನ್ಸುತ್ತೆ, ಪಾನಿಪುರಿ ಜಾಸ್ತಿ ತಿನ್ಕೊಂಡ್ ಬರ್ತೀನಿ. ಅದಾದ್ಮೇಲೆ ಚಿಕ್ಕಿ, ಸೊ ಎರಡು ಟೈಪ್ ಚಿಕ್ಕಿ ತಗೊಂಡಿದ್ದೀನಿ, ನೋಡ್ಬೇಕು. ಇನ್ನು ನಾನು ತಿಂದಿಲ್ಲ ಆಕ್ಚುಲಿ, ಬಟ್ ಚಿಕ್ಕಿ ಇಷ್ಟ ಆಗ್ಬೋದು ನಂಗೆ ಅಂತ ಹೇಳಿ ಈ ಎರಡು ಟೈಪ್ ತಗೊಂಡಿದ್ದೀನಿ. ಅದಾದ್ಮೇಲೆ ಡಾಕ್ಟರ್ ನಂಗೆ ಹೇಳಿದ್ರು ಡ್ರೈ ಫ್ರೂಟ್ಸ್ ಎಲ್ಲ ಒಂದ್ ಸ್ವಲ್ಪ ತಿನ್ನು ಅಂತ. ನಾನು ಬರೀ ಬಾದಾಮಿ ಮಾತ್ರ ತಗೊಂಡ್ಬಂದಿದ್ದೆ, ಅದು ಒಂದೇ ಸಾಕು ಅಂತ, ಬಟ್ ಡಾಕ್ಟರ್ ಹೇಳಿದ್ರಲ್ಲ, ಹಾಗಾಗಿ ಕ್ಯಾಶ್ಯೂ ವಾಲ್ನಟ್ ಆಮೇಲೆ ಇದು ಆಪ್ರಿಕಾ, ಆಮೇಲೆ ಇನ್ನೊಂದು ಇದೆ ಪಿಸ್ತಾ ಇದೆ, ಇಷ್ಟೀನಿ. ಸೊ ಡೈಲಿ ಒಂದ್ ಸ್ವಲ್ಪ ಸ್ವಲ್ಪ ತಿಂತೀನಿ. ಪಿಸ್ತಾ ಎಕ್ಚುಲಿ ಕಾಸ್ಟ್ಲಿ, ಕ್ಯಾಶ್ಯೂ ಅಷ್ಟೇ, ವಾಲ್ನಟ್ಟಿಗೂ ಅಷ್ಟೇ, ಆಪ್ರಿಕಾಟ್ ಒಂದು ನಮ್ದು ಬಜೆಟ್ ಅಲ್ಲೇ ಬರುತ್ತೆ. ನೆಕ್ಸ್ಟ್ ಡೈಲಿ ಒಂದೊಂದು ಮೊಟ್ಟೆ ತಿನ್ನಕ್ ಹೇಳಿದ್ದಾರೆ, ಹಾಗಾಗಿ 30 ಮೊಟ್ಟೆ ತಗೊಂಡ್ಬಂದಿದ್ದೀವಿ. ಅದಾದ್ಮೇಲೆ ಇದು ಬಟಾಣಿ. ನಾಳೆ ಆಕ್ಚುಲಿ ಪಲಾವ್ ಏನಾದ್ರು ಮಾಡೋಣ ಅಂತ ಅನ್ಕೊಂಡೆ, ಯಾಕಂದ್ರೆ ನನ್ಗೆ ಹಂಗೆ ವೆಜಿಟೇಬಲ್ ಎಲ್ಲ ತಿನ್ನಕ್ ಅಷ್ಟು ಇಷ್ಟ ಆಗಲ್ಲ. ಚಿಕನ್ ಎಲ್ಲ ತಿನ್ನಕ್ ಜಾಸ್ತಿ ಇಷ್ಟ, ಬಟ್ ಚಿಕನ್ ತಿಂದ್ರೆ ನೀವು ಜಾಸ್ತಿ ನೀರು ಕುಡಿ ಅಂತ ಅಂದಿದ್ದಾರೆ, ಇಲ್ಲಾಂದ್ರೆ ಬಾಡಿ ಒಂದ್ ಸ್ವಲ್ಪ ಹೀಟ್ ಆಗತ್ತಲ್ಲ, ಹಾಗಾಗಿ. ಸೊ ಹಾಗಾಗಿ ಅನ್ಕೊಂಡೆ ಪಲಾವ್ ಆ ಟೈಪ್ ಏನಾದ್ರು ಮಾಡಿಕೊಂಡು ತಗೊಂತೀನಿ ಅಂತ. ಸೊ ಈ ಎರಡು ಟೈಪ್ ಇದೆ, ಇದು ನೀವು ಫ್ರೀಸರ್ ಅಲ್ಲಿ ಫ್ರೀಸ್ ಮಾಡ್ಬೋದು. ಇದು ನಾರ್ಮಲ್, ನಾವು ನೆನೆಸಿಟ್ಟು ಬೆಳಗ್ಗೆ ತಿನ್ನೋದು. ಇನ್ನೊಂದು ದೊಡ್ಡ ಕಡ್ಡೆ ಕೂಡ ತಗೊಂಡಿದ್ವಿ. ಸೊ ನನಗೆ ಥರ್ಡ್ ವೀಕಿಂದ ಏನಾಗಿದೆ ಅಂದ್ರೆ ಮೈಯಲ್ಲೆಲ್ಲ ರ್ಯಾಶಸ್ ಆಗಕ್ಕೆ ಸ್ಟಾರ್ಟ್ ಆಗಿದೆ, ಬಿಕಾಸ್ ತುಂಬಾ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಎಲ್ಲ ಆಗುತ್ತಲ್ಲ. ಮಾಯಿಶ್ಚರೈಸರ್ ಅದು ಇದು ಏನು ಯೂಸ್ ಮಾಡಬೇಡ ಕೆಮಿಕಲ್ ಅಂತ ಅಂದ್ರೆ, ಅದಕ್ಕೆ ನಾನು ಅಲೋವೆರಾ ಜೆಲ್ ತಗೊಂಡ್ಬಂದಿದ್ದೀನಿ, ನೋಡ್ಬೇಕು. ಟ್ರೈ ಮಾಡ್ತೀನಿ, ವರ್ಕ್ ಆಗಿ ಒಂದ್ ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಅಂತ ಅಂದ್ರೆ ಇದನ್ನ ಇನ್ನೊಂದು ತಗೊಂಡ್ಬರ್ತೀನಿ, ಇಲ್ಲ ಅಂತ ಅಂದ್ರೆ ಡಾಕ್ಟರ್ನ ಪುನಃ ತೋರಿಸ್ತೀನಿ ಅವ್ರ ಹತ್ರ. ಅವಾಗ ಇನ್ನೊಂದು ತೋರಿಸೋದು ನಾನು ನಿಮ್ಗೆ ಮರ್ತಾ ಹೋದೆ, ಗ್ರೇಪ್ಸ್ ಜ್ಯೂಸ್ ಕೂಡ ನಾನು ತಗೊಂಡಿದ್ದೀನಿ. ನಾವು ಇವಾಗ ಎಷ್ಟು ವೆಜಿಟೇಬಲ್ ತಿಂತೀವೋ ಅದು ಅಷ್ಟು ಒಳ್ಳೇದು. ಸೊ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಇದು ಪುದೀನ, ಆಮೇಲೆ ಮೆಂತೆ ಸೊಪ್ಪು ಇದೆ, ಟೊಮೆಟೊ ಇದೆಲ್ಲ ಲೈಕ್ ನಮ್ಮ ನಾರ್ಮಲ್ ಸಾರಿಗೆಲ್ಲ ಮಾಡ್ಬೇಕಲ್ಲ, ಹಾಗಾಗಿ ಲೆಮನ್ ಮತ್ತೆ ಶುಂಠಿ ಇದಿಷ್ಟು ತಗೊಂಡಿದ್ದೀನಿ. ಮತ್ತೆ ನಂಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಸಲಾಡ್ ಆತರ ಏನಾದ್ರು ಮಾಡ್ಕೊಂತೀನಿ, ಬ್ರೊಕೋಲಿ ತಗೋ ಅಂತೆಲ್ಲ ಅಂದಿದ್ರು. ಸೊ ನಾನು ಬ್ರೊಕೋಲಿ ತಗೊಂಬಂದಿದ್ದೀನಿ, ನೋಡ್ಬೇಕು ಬ್ರೊಕೋಲಿ ಏನ್ ಮಾಡ್ಕೊಂಡು ತಿನ್ಬೋದು ಅಂತೆಲ್ಲ. ಒಂದ್ ಸ್ವಲ್ಪ ಫ್ರೈ ಟೈಪ್ ಮಾಡಿ ತಿನ್ನೋಣ ಅಂತ ಅನ್ಕೊಂಡೆ. ಅದಾದ್ಮೇಲೆ ನನ್ನ ಫೇವ್ರೇಟ್ ಆಕ್ಚುಲಿ ಬಟರ್ ಫ್ರೂಟ್. ಇದು ನೀವು ನೋಡ್ಬೋದು ನಾವ್ ಎಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದಿದೀವಿ ಅಂತ. ಇದ್ರಲ್ಲಿ ಅರ್ಧಾಂಶನ ನಾನು ತಿಂದಿಲ್ಲ. ಆ ಟೈಮಲ್ಲಿ ನಂಗೆ ಏನಾಗ್ತಿತ್ತು ಅಂತ ಅಂದ್ರೆ ಯಾವ ಫುಡ್ ತಿನ್ನಕ್ ಮನ್ಸಾಗ್ತಿರ್ಲಿಲ್ಲ, ಮತ್ತೆ ಒಂಥರ ವಾಕಳಿಕೆ ಬರ್ತಿತ್ತು ನಂಗೆ, ವಾಮಿಟಿಂಗ್ ಇರ್ಲಿಲ್ಲ, ಬಟ್ ಸ್ಟಿಲ್ ನಾನು ಏನಾದ್ರು ಫುಡ್ ತಿನ್ನಕ್ ಹೋದ್ರೆ ನಂಗೆ ಹಿಡಿಸ್ತಿರ್ಲಿಲ್ಲ, ಇಷ್ಟ ಆಗ್ತಿರ್ಲಿಲ್ಲ, ಫೋರ್ಸ್ಫುಲಿ ತಿಂದ್ರೆ ವಾಮಿಟ್ ಆಗುತ್ತೆ, ಹಾಗಾಗಿ ನಾನು ತಿನ್ನಕ್ ಹೋಗ್ತಿರ್ಲಿಲ್ಲ. ನಾನು ಏನ್ ತಿಂತಾ ಇದ್ದೆ ಅಂತ ಅಂದ್ರೆ ಗಂಜಿ ಅನ್ನ, ಇಲ್ಲಾಂದ್ರೆ ಮೊಸರನ್ನ, ಇಲ್ಲಾಂದ್ರೆ ಹಾಲನ್ನ, ಆ ಮೂರನ್ನೇ ತಿಂತಾ ಇದ್ದಿದ್ದು. ಆಲ್ಮೋಸ್ಟ್ ನಾನು 1.5 ತಿಂಗಳು ಬರೀ ಅದನ್ನೇ ಊಟ ಮಾಡಿರುವಂತದ್ದು. ನೀವು ಪ್ರೆಗ್ನೆಂಟ್ ಅಂತ ಫ್ಯಾಮಿಲಿಗೆ ಮತ್ತೆ ರಿಲೇಟಿವ್ ಮತ್ತೆ ಕಸಿನ್ಸ್ಗೆ ಫ್ರೆಂಡ್ಸ್ಗೆಲ್ಲ ಹೇಳಿದಾಗ ಅವ್ರು ಹೇಳೋದೆಲ್ಲ ಒಂದೇ, ಹೆಲ್ದಿ ಫುಡ್ ತಿನ್ನು ಮತ್ತೆ ಮೊಟ್ಟೆ ತಿನ್ನು ಮತ್ತೆ ಸೊಪ್ಪು ತಿನ್ನು ಹಂಗೆಲ್ಲ ಹೇಳ್ತಾರೆ. ಹಂಗೆ ಅನ್ಕೊಂಡು ನಾವು ತುಂಬಾನೇ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ವಿ, ಬಟ್ ಏನಂದ್ರೆ ಏನು ತಿನ್ನಕ್ ಆಗಿರ್ಲಿಲ್ಲ. ನನ್ ಜಾಸ್ತಿ ತಿಂದಿರೋದೇ ಗಂಜಿ ಅನ್ನ, ಇಲ್ಲ ಅಂತ ಅಂದ್ರೆ ಹಾಲ್ಗೆ ಅನ್ನ ಹಾಕೊಂಡು ಊಟ ಮಾಡ್ತಾ ಇದ್ದೆ. ಮೊಸರನ್ನ ಅಪರೂಪ, ನಂಗೆ ಏನಾದ್ರು ಒಂದು ಸ್ವಲ್ಪ ಬೋರ್ ಆಯ್ತು ಅಂತ ಅಂದಾಗ ಅದು ಮೊಸರನ್ನ ಊಟ ಮಾಡ್ತಿದ್ದೆ. ಗಂಜಿ ಅನ್ನ ಎಲ್ಲ ಊಟ ಮಾಡುವಾಗ ಚಟ್ಲಿ ಉಪ್ಪಿನ ಹೊಡಿನ ಮತ್ತು ಅಥವಾ ಟೊಮೆಟೊ ಗೊಜ್ಜುನ ಒಂದು ಸ್ವಲ್ಪ ಹುಳಿಗೆ ಬರುತ್ತಲ್ಲ ಆ ಟೈಪ್ ಮಾಡಿಸ್ಕೊಂಡು ತಿಂತಾ ಇದ್ದೆ.
ತುಂಬ ಅಂದರೆ ತುಂಬಾ ಚೆನ್ನಾಗಾಗ್ತಿತ್ತು. ನನ್ನ ಫೇವ್ರೆಟ್ ಏನು ಅಂತಂದರೆ ಗಂಜಿ ಮತ್ತು ಉಪ್ಪಿನ ಹೊಡಿ, ಆ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ. ಇಲ್ಲ ಅಂತ ಅಂದರೆ ಸಂಡಿಗೆ, ನೀರುಳ್ಳಿ ಸಂಡಿಗೆ ತಂದಿದ್ದೆ ಊರಿಂದ, ಅದನ್ನು ಮತ್ತು ಹಪ್ಪಳ ಮತ್ತು ಎರಡು ಉಪ್ಪಿನಕಾಯಿ ಇದೆ ನನ್ನ ಹತ್ರ. ಒಂದೇನೋ ನನಗೆ ನಾಲ್ಗೆ ರುಚಿನೇ ಸಿಗ್ತಾ ಇಲ್ಲ ಅಂತ ಅಂದಾಗ ಇದು ಕಾಳುಮೆಣಸು ಮತ್ತು ಲಿಂಬು ಹಾಕಿ ಮಾಡಿರೋವಂಥ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿತ್ತು, ಇದನ್ನು ತಿಂತೀನಿ. ಇಲ್ಲ ಅಂತಂದರೆ ನಮ್ಮ ನಾರ್ಮಲ್ ಉಪ್ಪಿನಕಾಯಿ ಸಿಗುತ್ತಲ್ಲ ಅದನ್ನು ತಗೊಂಡು ತಿಂತಿದ್ದೆ. ಫಸ್ಟ್ ಸೆಮಿಸ್ಟರಲ್ಲಿ ನಿಮಗೂ ಅಷ್ಟೇ, ಏನಾದರೂ ತಿನ್ನಕ್ಕೇನಾದ್ರು ಆಗಿಲ್ಲ ಅಂತಂದರೆ ಏನೂ ವರಿ ಮಾಡ್ಕೋಬೇಡಿ. ನಿಮ್ಗೆ ಆ ಟೈಮಲ್ಲಿ ಏನು ತಿನ್ನಬೇಕು ಅಂತ ಅನಿಸುತ್ತೆ ಅದನ್ನು ಮಾತ್ರ ತಿನ್ನಿ. ಕೆಲವರಿಗೆಲ್ಲ ತುಂಬ ವಾಮಿಟಿಂಗ್ ಎಲ್ಲ ಇರುತ್ತೆ, ಹಾಗಾಗಿ ಏನು ತಿನ್ನೋಕ್ಕಾಗಲ್ಲ. ಆ್ಯಂಡ್ ಕೆಲವರಿಗೆಲ್ಲ ವಾಮಿಟಿಂಗ್ ಏನೂ ಇರಲ್ಲ, ಬಟ್ ಕೆಲವು ಫುಡ್ ಇಷ್ಟ ಆಗಲ್ಲ, ನೀವು ಅದನ್ನು ಫೋರ್ಸ್ಫುಲಿ ತಿನ್ನಕ್ಕೆ ಹೋಗಬೇಡಿ, ಅವಾಗ ವಾಮಿಟ್ ಆಗುತ್ತೆ. ನಿಮ್ಗೆ ಏನು ಇಷ್ಟನೋ ಅದು ತಿನ್ಕೊಂಡು ಆರಾಮಾಗಿರಿ. ಸೆಕೆಂಡ್ ಸೆಮಿಸ್ಟರ್ ಯೂಶ್ವಲ್ ಆಗಿ ಹನಿಮೂನ್ ಪೀರಿಯಡ್ ಅಂತ ಅಂತಾರಲ್ಲ, ಆ ಟೈಮಲ್ಲಿ ನಿಮಗೆ ಹಗೂರ ಕ್ರಮೇಣ ನಿಮಗೆ ತಿನ್ನಕ್ಕಾಗತ್ತೆ ಎಲ್ಲ ಐಟಮ್ನ. ಸೊ ಆ ಟೈಮಲ್ಲಿ ನೀವು ಹೆಲ್ದಿ ಫುಡ್ ತಿನ್ಬೋದು. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ ದಿನವೇ ನನಗೆ ಕ್ರೇವಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಪ್ರೆಗ್ನೆನ್ಸಿ ಕ್ರೇವಿಂಗ್ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ. ನನಗೆ ಹುಳಿ ತಿನ್ನಬೇಕು ಅಂತ ಅನಿಸ್ತಿದೆ, ಮ್ಯಾಂಗೋ ತಿನ್ನಬೇಕು ಅನಿಸ್ತಿದೆ, ಆಮೇಲೆ ಹುಣ್ಸೆಹಣ್ಣು ತಿನ್ನಬೇಕು ಅನಿಸ್ತಿದೆ ಅಂತೆಲ್ಲ ಹೇಳ್ತಾ ಇದ್ದೆ. ಹಾಗೆ ರಾಗಿ ಮುದ್ದೆ ಮತ್ತು ಚಿಕನ್ ಸಾರು ತಿನ್ನಬೇಕು ಅಂತ ಹೇಳಿ ಅವ್ರ ಹತ್ರ ತರಿಸ್ಕೊಂಡು ಇವಾಗ ನಾನು ಬ್ಯಾಟಿಂಗ್ ಮಾಡ್ತಾ ಇರೋದು. ನಾನು ಇವಾಗ 5 ವೀಕ್ ಪ್ರೆಗ್ನೆಂಟ್ ಇದ್ದೆ, ನಾನು ಏನು ಹೇಳ್ತೀನಿ ನೋಡಿ. ಇವಾಗ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ರಾಗಿ ಮುದ್ದೆ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಾ ಇತ್ತು, ಹಾಗಾಗಿ ರಾಗಿ ಮುದ್ದೆ ಆರ್ಡರ್ ಮಾಡಕ್ಕೆ ಹೇಳಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಚಿಕನ್ ಅದೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನೀವು ನೋಡ್ಬೋದು ನನ್ನ ನೋಸಲ್ಲಿ, ಆ್ಯಕ್ಚುಲಿ ನನ್ನ ನೋಸ್ ರನ್ನಿಂಗ್ ಆಗ್ತಾ ಇದೆ, ಅಷ್ಟು ಖಾರ ಇದೆ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಒಳ್ಳೆ. ಇವಾಗಂತೂ ವಿಯೋಡ್ ಕ್ರೇವಿಂಗ್ ಅಂತ ಹೇಳ್ಬೋದು, ರಾಗಿ ಮುದ್ದೆ ತಿನ್ನಬೇಕು ಅಂದರೆ ಸ್ವಲ್ಪ ಸ್ಪೈಸಿ ಆಗಿರೋದು ತಿನ್ನಬೇಕು. ಆಮೇಲೆ ಈವ್ನಿಂಗ್ ಟೈಮಲ್ಲಿ ದೋಸೆ ಅಥವಾ ಚಾಟ್ಸ್ ಹಂಗೇನಾದ್ರು ತಿನ್ನಬೇಕು ಆ ಥರ ಎಲ್ಲ ಅನಿಸ್ತಾ ಇರುತ್ತೆ. ನಾನು ಇವಾಗ ಯಾವ್ದಾರ ನಂಗೆ ಇವಾಗ ಫೀಲ್ ಆಗುತ್ತೆ, ಏನು ಕ್ರೇವಿಂಗ್ ಆಗುತ್ತೆ, ನಾನು ಅದನ್ನು ಯೂಶ್ವಲ್ ಆಗಿ ಅದನ್ನು ತಿನ್ನೋಕ್ಕೆ ಹೋಗ್ತೀನಿ. ನಂಗೆ ಇವಾಗ ಸ್ವೀಟ್ ಐಟಮ್ ಆ್ಯಕ್ಚುಲಿ ಇಷ್ಟ ಆಗಲ್ಲ, ಹಾಗಾಗಿ ಸ್ವೀಟ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ. ಪ್ರೆಗ್ನೆನ್ಸಿ ಕ್ರೇವಿಂಗ್ 5th ಮಂತಿಂದ ಸ್ಟಾರ್ಟ್ ಆಗುತ್ತಂತೆ, ಬಟ್ ನಂಗೆ ಯಾಕೆ ಈ ಅರ್ಲಿ ಸ್ಟೇಜೆಲ್ಲ ಹಿಂಗೆ ಅನಿಸ್ತಿದೆಯೋ ಗೊತ್ತಿಲ್ಲ, ಬಟ್ ನಂಗೆ ಈ ಥರ ಫೀಲ್ ಆಗ್ತಿತ್ತು. ಫಸ್ಟ್ ಸೆಮಿಸ್ಟರಲ್ಲಿ ಇದ್ದೀನಿ ಅಷ್ಟೇ. ನಾಡ್ದು ಶನಿವಾರ ಸ್ಕ್ಯಾನಿಂಗ್ ಇದೆ, ನೋಡಬೇಕು. ಫಸ್ಟ್ ಸ್ಕ್ಯಾನಿಂಗ್ ಅದು, ಅದಕ್ಕಿಂತ ಮುಂಚೆ ನಂಗೆ ಇವಾಗ ಸರಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ನಾನು ಇವಾಗ ಮುಂಚೆ ತಿಂತಿದ್ದೀನಲ್ಲ, ಅದಕ್ಕಿಂತ 3x ತಿಂತಾ ಇದ್ದೀನಿ ಅಂತ ಹೇಳ್ಬೋದು. ಮತ್ತೆ ಮುಂಚೆ ಅಂದರೆ ಸ್ಟಾರ್ಟಿಂಗ್ ಒಂದು 15-20 ಡೇಸ್ ನನಗೆ ನಾನು ನಾರ್ಮಲ್ ಹೇಗಿದ್ದೆ ಅದೇ ಥರ ಎಲ್ಲ ತಿಂತಾ ಇದ್ದೆ. ಅದಾದ್ಮೇಲೆ ನನಗೆ ಸ್ವೀಟ್ ಐಟಮ್ ಫುಲ್ ರಿಜೆಕ್ಟ್, ಲೈಕ್ ನಂಗೆ ಇಷ್ಟನೇ ಆಗಲ್ಲ, ತಿನ್ನಬೇಕು ಅಂತ ಅನ್ಸಲ್ಲ, ತಿಂದರೆ ಪ್ಯೂಕ್ ಮಾಡಬೇಕು ಅಂತ ಅನ್ಸುತ್ತೆ. ಹಾಗಾಗಿ ನಾನು ಸ್ವೀಟ್ ಐಟಮ್ ಏನು ತಿನ್ನಕ್ಕೆ ಹೋಗಲ್ಲ. ಖಾರ ಖಾರ ಐಟಮ್ ತಿಂತೀನಿ, ಆಮೇಲೆ ಪಾನಿಪುರಿ ಅಂತ ಡೈಲಿ ತಿಂತೀನಿ ನಾನು. ಪಾನಿಪುರಿ ತುಂಬ ಕ್ರೇವಿಂಗ್ ಆಗ್ತಾ ಇದೆ, ಹಾಗಾಗಿ ಪಾನಿಪುರಿ ತಿಂತೀನಿ. ಇಲ್ಲಾಂದರೆ ಖಡಕ್ ಸ್ಪೈಸಿಯಾಗಿ ಏನಾದ್ರು ಫುಡ್ ಇದ್ರೆ ಅದು ಇಷ್ಟ ಆಗತ್ತೆ. ನಾನು ಪ್ರೆಗ್ನೆಂಟ್ ಆದಾಗ ನನಗೆ ಡಾಕ್ಟ್ರು ಯಾವ್ಯಾವ ಫುಡ್ನ ಅವಾಯ್ಡ್ ಮಾಡಕ್ಕೆ ಹೇಳಿದ್ರು ಅಂತ ಅಂದರೆ ಪಪ್ಪಾಯ, ಪೈನಾಪಲ್ ಮತ್ತು ಚೈನೀಸ್ ಐಟಮ್ನ ಅವಾಯ್ಡ್ ಮಾಡಕ್ಕೆ ಹೇಳಿದರು. ಅದ್ರ ಜೊತೆ ನಾನು ಡೇಟ್ಸು ಕೂಡ ತಿಂತಾ ಇರಲಿಲ್ಲ. ಡೇಟ್ಸ್ ತಿನ್ಬೋದಂತೆ, ಬಟ್ ತುಂಬ ತಿನ್ನಬಾರ್ದು ಅಂತ ಅಂತಾರೆ, ಹಾಗಾಗಿ ನಾನು ಟೋಟಲ್ ಆಗಿ ತಿಂತಾನೆ ಇರಲಿಲ್ಲ. ಸೊ ಇದು ಇಷ್ಟು ಐಟಮ್ ನಾನು ಅವಾಯ್ಡ್ ಮಾಡಿರೋ ಅಂಥದ್ದು. ಏನಾದರೂ ಮ್ಯಾಗಿ ಲವರ್ ಆಗಿದ್ರೆ ಪ್ಲೀಸ್ ಮ್ಯಾಗಿ ತಿನ್ನೋದನ್ನು ಅವಾಯ್ಡ್ ಮಾಡಿ, ಹಾಗೆ ಕೂಲ್ ಡ್ರಿಂಕ್ಸ್ ಪೆಪ್ಸಿ, 7-Up ಅದನ್ನು ಅಷ್ಟೇ ಕುಡಿಯೋದನ್ನೆಲ್ಲ ನಿಲ್ಲಿಸಿ. ಸುಸ್ತಾಯ್ತಾ? ಇದೆಲ್ಲ ಇನ್ನು ತಿನ್ಬೇಕು ಕುಡಿಬೇಕು. ಇವ್ರ ಇಂಜಿನಿಯರಿಂಗ್ ಫ್ರೆಂಡ್ ಮನೆ ಇಲ್ಲೇ ಹತ್ರ ಇರೋದು, ಅವ್ರು ತುಂಬ ದಿನದಿಂದ ಕರೀತಾ ಇದ್ರು, ನಾವು ಹೋಗಿರಲಿಲ್ಲ, ಅದಕ್ಕೆ ಇವತ್ತು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಹೋಗ್ತಿರೋದಲ್ಲ, ಹಾಗಾಗಿ ಅವ್ರಿಗೆ ಏನಾದ್ರು ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಗ್ಲಾಸ್ ಸೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ನೀವೆಲ್ಲ ನೋಟಿಸ್ ಮಾಡಿದ್ದೀರಾ ಅಂತ ಅನ್ಕೊತೀನಿ, ನಾವು ಹಾಸ್ಪಿಟಲಿಗೆ ಹೋದಾಗ ಪ್ರಮಥ್ ಅವ್ರ ಕೈಯಲ್ಲಿ ಹೆಲ್ಮೆಟ್ ಇತ್ತು. ಹೌದು, ನಾವು ಹಾಸ್ಪಿಟಲಿಗೆ ಬೈಕಲ್ಲೇ ಹೋಗಿರೋದು. ಇವಾಗ ಫ್ರೆಂಡ್ಸ್ ಮನೆಗೂ ಅಷ್ಟೇ ಬೈಕಲ್ಲೇ ಹೋಗ್ತಾ ಇರೋದು. ನಮಗೆ ಗೊತ್ತಿರಲಿಲ್ಲ, ಲೈಕ್ ಸ್ಟಾರ್ಟಿಂಗ್ 3 ಮಂತ್ಸ್ ನಾವು ತುಂಬಾ ಕೇರ್ಫುಲ್ ಆಗಿರಬೇಕು, ಬೈಕಲ್ಲೆಲ್ಲ ಓಡಾಡಬಾರ್ದು ಅಂತ. ನಾವು ಬೈಕಲ್ಲೇ ಓಡಾಡ್ತಿದ್ವಿ. ನನಗೆ ಫೈಟ್ ಫಿಶ್ ಅಂದರೆ ತುಂಬಾ ಇಷ್ಟ. ನಾನು ಇಂಜಿನಿಯರಿಂಗಲ್ಲಿ ಇರುವಾಗ ನನ್ನ ಹತ್ರ ಇತ್ತು. ಫಸ್ಟು ನಾನು ಎಕ್ವೇರಿಯಂ ತೊಗೊಂಬಂದು ಗೋಲ್ಡನ್ ಫಿಶ್ ಹಾಕಿದ್ದೆ, ಬಟ್ ಗೋಲ್ಡನ್ ಫಿಶ್ ಬೇಗ ಸಾಯುತ್ತೆ, ಅಂದರೆ ವೆದರ್ ಕ್ಲೈಮೇಟ್ ಎಲ್ಲ ಚೇಂಜ್ ಆದಾಗ ಅವಕ್ಕೆ ಅಡ್ಜಸ್ಟ್ ಆಗೋಕ್ಕಾಗಲ್ಲ. ಬಟ್ ಫೈಟ್ ಫಿಶ್ ಆಗಲ್ಲ, ಲಾಂಗ್ ಟೈಮ್ ಬರುತ್ತೆ. ಫಿಶ್ ನನ್ನ ಹತ್ರ ತುಂಬ ವರ್ಷನೇ ಇತ್ತು ಅಂತ ಹೇಳ್ಬೋದು, ಹಾಗಾಗಿ ನಾನು ಇವ್ರಿಗೆ ಹೇಳ್ತಿದ್ದೆ ಇದನ್ನು ತೊಗೊಳ್ಳ ಅಂತ. ಇವ್ರು ಹೇಳಿದ್ರು ಇವಾಗ ಬೇಡ, ಮುಂದೆ ನೋಡುವ ಅಂತ.
ಇವಾಗ ಬೇರೆ ಐಟಮ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಲಾಗಲ್ಲಿ ಸಿಗೋಣ.